ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮತದಾರನ ಚಿತ್ತ ಯಾರ ಪರವಾಗಿ ಇದೆ? ಕಳೆದ ಬಾರಿ ಗೋಪಾಲಸ್ವಾಮಿ ಅವರನ್ನ ಗೆಲ್ಲಿಸಿದಂತಹ ಜನ ಈ ಬಾರಿ ಯಾರ ಕೈ ಹಿಡಿತಾರೆ? ಗೋಪಾಲಯ್ಯ ಕೈ ಹಿಡಿತಾರ ಅಥವಾ ಮತ್ತೆ ಅವರ ಎದುರಾಳಿ JDS ಕೈ ಹಿಡಿತಾರ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ JDS ಬಿಟ್ಟು BJPಗೆ ಸೇರಿದ್ರು ಗೋಪಾಲಯ್ಯನವರು. ಅದಾದ ಬಳಿಕ ಜನರ ಚಿತ್ತ ಏನಾದರೂ ಬದಲಾವಣೆ ಕಂಡಿದೆಯಾ? ಈ ಬಗ್ಗೆ ಪಬ್ಲಿಕ್ ಟಿವಿಯ ಸಮೀಕ್ಷೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಯಾರು ಮಾಸ್ ಮಹಾರಾಜ ಆಗ್ತಾರೆ? JDS ಭದ್ರಕೋಟೆಯಲ್ಲಿ ಈ ಬಾರಿ ಯಾರ ಅಬ್ಬರ ಮೇಳೈಸಲಿದೆ? ತೆನೆ ಹೊತ್ತ ಮಹಿಳೆ ಪಾಲಾಗಿದ್ದ ಕಣದಲ್ಲಿ ಯಾರಿಗೆ ಈಗ ಲಕ್ ಕುದುರುತ್ತೆ? ಪಬ್ಲಿಕ್ ಟಿವಿಯಲ್ಲಿ ಆನ್ ದಿ ಸ್ಪಾಟ್ ರಿಸಲ್ಟ್. ಇದು ಪಬ್ಲಿಕ್ ಟಿವಿಯ ಲೈವ್ ಸಮೀಕ್ಷೆ, ಲೈವ್ ರಿಸಲ್ಟ್. ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಜನರ ಅಭಿಪ್ರಾಯ ಏನು, ಯಾರ ಪರವಾಗಿದೆ ಅವರ ಮತ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿಗಳು ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಇದ್ದಾರೆ. ಅಲ್ಲಿ ಜನರೊಟ್ಟಿಗೆ ಮಾತನಾಡಿಸ್ತಾರೆ, ಜನರ ಅಭಿಪ್ರಾಯವನ್ನು ಕಲೆ ಹಾಕ್ತಾರೆ. ಇಲ್ಲಿ ಜನ ಯಾವೆಲ್ಲ ಅಂಶಗಳನ್ನು ಇಟ್ಕೊಂಡು ಮತ ಹಾಕಲಿಕ್ಕೆ ಮುಂದಾಗಿದ್ದಾರೆ, ಏನನ್ನ ನೋಡ್ತಾ ಇದ್ದಾರೆ ಈ ಬಾರಿ ಮಹಾಲಕ್ಷ್ಮಿ ಲೇಔಟ್ನ ಜನ ಅನ್ನೋದನ್ನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿಗಳು ಮಹಾಲಕ್ಷ್ಮಿ ಲೇಔಟ್ ವೃಷಭಾವತಿ ನಗರ ಮತ್ತು ನಂದಿನಿ ಲೇಔಟ್ನಿಂದ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ ನಮ್ಮ ಪ್ರತಿನಿಧಿಗಳನ್ನ. ಮಹಾಲಕ್ಷ್ಮಿ ಲೇಔಟ್ನಿಂದ ಪವಿತ್ರ ಕರ್ತಲ. ಪವಿತ್ರ ವೆಲ್ಕಮ್. ಮತ್ತು ವೃಷಭಾವತಿ ನಗರದಿಂದ ಮುರಳೀಧರ್. ಮುರಳಿ, ತಮಗೂ ಕೂಡ ವೆಲ್ಕಮ್. ಇನ್ನು ನಂದಿನಿ ಲೇಔಟ್ನಿಂದ ಸ್ವತಃ ನಂದಿನಿ ಇದ್ದಾರೆ. ನಂದಿನಿ, ತಮಗೂ ಕೂಡ ವೆಲ್ಕಮ್. ಪವಿತ್ರ, ಮಹಾಲಕ್ಷ್ಮಿ ಲೇಔಟ್ ಜನ ಈಗ ನಿಮ್ಮ ಮತ್ತು ಮುರಳಿನೂ ನೋಡ್ತಾ ಇದ್ದೀನಿ ಫ್ರೇಮ್ನಲ್ಲಿ, ಎಲ್ಲರೂ ಕೂಡ ಹಿಂದೆ ನಿಂತ್ಕೊಂಡಿದ್ದಾರೆ, ಏನ್ ಹೇಳ್ತಾ ಇದ್ದಾರೆ, ಅವ್ರು ಯಾವೆಲ್ಲ ಅಂಶಗಳನ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ? ಎಸ್ಟಿವಿಯ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಉಪಚುನಾವಣೆಯ ರಂಗು ಏರಿದೆ. ಸೊ ನೋಡ್ತಾ ಇರ್ಬೋದು ನೀವು ನನ್ನ ಸುತ್ತಮುತ್ತಲು ಮೂರು ಪಾರ್ಟಿಯವರು ಜೊತೆಗೆ ಮತದಾರರು ಕೂಡ ಇದ್ದಾರೆ. ಎಲ್ಲರಲ್ಲೂ ಕೂಡ ಜೋಶ್ ಇದೆ. ಬಹುಶಃ ಉಪಚುನಾವಣೆ ಜನರ ಪಾಲಿಗೆ ಬೇಡದ ಚುನಾವಣೆ ಅಂತ ಅನ್ಕೊಂಡ್ರೆ ಇಲ್ಲಿರುವಂತಹ ಜೋಶ್ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಚುನಾವಣೆಗಾಗಿ ಕಾಯ್ತಾ ಇದ್ದಾರೆ ಅಂತೇನೋ ಅನ್ಸುತ್ತೆ. ಸೊ ಮಾತಾಡ್ಸೋಣ, ಮೊದಲನೇದಾಗಿ ಬಿಜೆಪಿ ಅವ್ರನ್ನ ಏನ್ ಹೇಳ್ತಾರೆ ಅಂತ ಕೇಳೋಣ. ಎಸ್ ಸರ್, ಇವಾಗ ನಿಮ್ಮಿಂದಾಗಿಯೇ ಚುನಾವಣೆ ಬಂದಿತ್ತು ಅನ್ನುವಂತಹ ಮಾತು, ಸೊ ಏನ್ ಹೇಳ್ತೀರಾ? ನಮ್ಮಿಂದಾಗಿ ಚುನಾವಣೆ ಬಂದಿತ್ತು ಅಂದರೆ ಈ ರಾಜ್ಯದಲ್ಲಿ ಸರ್ಕಾರ ಆಡಳಿತ ಚೆನ್ನಾಗಿರಲಿಲ್ಲ, ಹಾಗಾಗಿ ಶಾಸಕರು ಒಳ್ಳೆ ಆಡಳಿತ ಕೊಡಬೇಕು ಅಂದ್ಬಿಟ್ಟು, ಏನು ಕೇಂದ್ರ ಸರ್ಕಾರದಲ್ಲಿ ಮೋದಿಯವ್ರ ಸರ್ಕಾರ ಇದೆ ಮತ್ತು ರಾಜ್ಯ ಸರ್ಕಾರದ ಯಡಿಯೂರಪ್ಪ ಸರ್ಕಾರ ಇದೆ, ಒಳ್ಳೆ ಆಡಳಿತ ಬೇಕು ಅಂತ ಹೇಳಿ ಶಾಸಕರು ರಾಜೀನಾಮೆ ಕೊಟ್ಟು ಬಂದಿದ್ದಾರೆ. ಮೈತ್ರಿ ಸರ್ಕಾರಕ್ಕೆ ಚೂರಿ ಹಾಕಿ ಹೋಗಿದ್ದಾರೆ ಗೋಪಾಲಯ್ಯನವರು, ಅವ್ರಿಗೆ ಮತ ಕೊಡಬಾರ್ದು, ಅವರು ವೈಯಕ್ತಿಕ ಆಮಿಷಕ್ಕೆ ಹೋಗಿರೋದು, ಪಕ್ಷ ಬಿಟ್ಟು ಅನ್ನುವಂತ ಮಾತನ್ನ ಹೇಳ್ತಾರೆ. ಮೇಡಮ್ ಅವರೇ, ನಮ್ಮಿಂದ ಚುನಾವಣೆ ಬಂತು ಅಂದ್ರೆ ನಾವು ಒಪ್ಪಕ್ಕೆ ರೆಡಿ ಇಲ್ಲ. ಸಮಿತ್ರ ಸರ್ಕಾರದಿಂದ ಚುನಾವಣೆ ಬಂತು. ನಮ್ಮ ಸರ್ಕಾರ ವಿರೋಧ ಪಕ್ಷದಲ್ಲಿದ್ದಾಗೂ ಕೆಲಸ ಮಾಡಿದ್ದೀವಿ, ಆಡಳಿತ ಪಕ್ಷದಲ್ಲಿದ್ದಾಗೂ ಕೆಲಸ ಮಾಡಿದ್ದೀವಿ. ಇವತ್ತು ನೀವು ಅಭ್ಯರ್ಥಿಗಳನ್ನ ನಡೆಸಿಕೊಂಡಿದ್ದಂಥ ರೀತಿ ನೀತಿ ಕೊಟ್ಟಿದ್ದೀರಾ ಮೇಡಮ್? ಅನುದಾನದ ಬಗ್ಗೆ ನಾವು ಮಾತಾಡಿಲ್ಲ ನಿಮಗೆ. ಅನುದಾನ ಕೊಟ್ಟಿದ್ದೀವಿ ಅಂದರೆ ನೀವು ಹೇಳಿದ್ರೆ ನಾವು ಕೇಳೋಕ್ಕಾಗಲ್ಲ. ಅನುದಾನ ಕೊಟ್ಟಿರೋದಕ್ಕೆ ಗೋಪಾಲಯ್ಯನವರು ಸಾಕಷ್ಟು ಕೆಲಸ ಮಾಡಿದ್ದಾರೆ, ಸಾಕಷ್ಟು. ಈ ರಾಜ್ಯ ಕಂಡಂತ ಏನಾದ್ರೂ ಒಬ್ಬ ಮಾದರಿ ಶಾಸಕ ಅಂತ ಹೇಳೋದಾದ್ರೆ ಅದು ಗೋಪಾಲಯ್ಯನವರು. ಅದು ಪಾರ್ಟಿ ಬಿಟ್ಟರು ಅಂದ್ರೆ ನೀವು ನಡ್ಸ್ಕೊಂಡಿಲ್ಲ, ಬಿಟ್ಟಿದ್ದೀವಿ. ಓಕೆ, ಬೈ ಎಲೆಕ್ಷನ್ ಜನರ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಅಭಿಪ್ರಾಯಗಳಿದೆ? ಯಾಕಂದ್ರೆ ಬೈ ಎಲೆಕ್ಷನ್ ಬೇಕಿತ್ತ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳ್ಬರ್ತಾ ಇತ್ತು ಅಂತ. ಸೊ ಹೀಗಾಗಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಮಹಾಲಕ್ಷ್ಮಿ ಲೇಔಟ್ನಿಂದ ನಮ್ಮ ಪ್ರತಿನಿಧಿ ಪವಿತ್ರ ಮಾಹಿತಿ ಕೊಡ್ತಾ ಇದ್ರು. ಗೋಹೆಡ್ ಪವಿತ್ರ. ಅಂದ್ರೆ ಇದು ನಮ್ಮ ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಈ ಚುನಾವಣೆ ಅವಶ್ಯಕತೆ ಇರಲಿಲ್ಲ. ಗೋಪಾಲಯ್ಯನವರ ಮುಂದೆ ಶಿವರಾಜ್ ಅವರಿಗೆ ವರ್ಚಸ್ ಎಲ್ಲಿದೆ? ಸಾಕಷ್ಟಿದೆ, ಸಾಕಷ್ಟಿದೆ. ಅವರು ನಾಲ್ಕು ಬಾರಿ ಕೌನ್ಸಿಲರ್ ಆದಂತರು, ಮೂರು ಬಾರಿ ಅವ್ರ ತಾಯಿ ಅವರೇ ಆಗಿದ್ರು, ಒಂದು ಬಾರಿ ಅವ್ರ ತಾಯಿ ಆಗಿದ್ರು, ನಾಲ್ಕು ಬಾರಿ ಆಗಿದ್ರು. ಈ ಚುನಾವಣೆ ಮಹಾಲಕ್ಷ್ಮೀಪುರ ಜನತೆಗೆ ಅವಶ್ಯಕತೆ ಇರಲಿಲ್ಲ. ಯಾವ ಪಕ್ಷನೂ ವರ್ಕೌಟ್ ಆಗಲ್ಲ, ಗೋಪಾಲಯ್ಯನವರಿಗೆ ವರ್ಚಸ್ಸಿದೆ. ಮೇಡಮ್, ಈಗ ನೀವೊಂದು ಪ್ರಶ್ನೆ ಕೇಳಿದ್ರಿ, ಶಿವರಾಜು ವರ್ಚಸ್ಸಿಲ್ಲ ಅಂದ್ರಿ, ಯಾರು ಹೇಳಿದ್ರು ಅವ್ರು ವರ್ಚಸ್ಸಿಲ್ಲ ಅಂತ? ಅವರು ಮೂರು ಬಾರಿ ಕಾರ್ಪೊರೇಟರ್ ಆಗಿದ್ದಾರೆ. ಇದೇ BJP ಅವ್ರು ಏನ್ ಮಾಡಿದ್ರು ಇವತ್ತು ಎಲ್ಲ ನಮ್ಮ ಕಟ್ಟಡಗಳು ಅಡ ಇಕ್ಕಿದ್ರು. ಶಿವರಾಜು TNDF ಟ್ಯಾಕ್ಸ್ ಚೇರ್ಮನ್ ಆದಾಗ ಇದೇ ಕಟ್ಟಡಗಳು BJP ಇಟ್ಟು ಅಂತ ಕಾಂಗ್ರೆಸ್ ಬಿಡಿಸಿದಾರೆ. ಶಿವರಾಜು ಅಭಿವೃದ್ಧಿ ಕೆಲಸ ಮಾಡಿಲ್ವಾ? ಯಾಕೆ ಗೋಪಾಲಯ್ಯ ಕಾಂಗ್ರೆಸ್ ಏನ್ ಕೊಟ್ಟು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ತಗೊಂಡಿರೋದು ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಮೀನ್ಸ್ ಏನ್ಗೆ ಪಕ್ಷ ಬಿಟ್ಟು ಹೋಗ್ಬೇಕು? ಏನ್ಗೆ ಬಿಟ್ಟು ಹೋಗ್ಬೇಕು? ಗಿರೀಶ್ ರಾಶಿ ಕಾಂಗ್ರೆಸ್ ಅವರು, ಅವರಲ್ಲಿ ಜೇನಾಗಲ್ಲ. ಅವರು ನಮಗೆ ಕ್ಯಾಂಡಿಡೇಟ್ ಸೀಟ್ ಕೊಡಿ, ನಮ್ಗೆ ಅಲ್ಲಿ ಸೀಟ್ ಕೊಟ್ಟಿಲ್ಲ, ನಾನು ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೀನಿ. ಗಿರೀಶ್ ರಾಶಿ ಅವರು ಬಂದರು. ಎಲ್ಲರೂ ನಾನು ಬೇಡ, ನಾನು
ಮೈತ್ರಿ ಸರ್ಕಾರನೇ ಚೆನ್ನಾಗಿ ನೋಡಿಸ್ಕೊಂಡಿಲ್ಲ. ಮೈತ್ರಿ ಸರ್ಕಾರ ಬೇಡ ನಮ್ಗೆ, ಅವರು ರಾಜೀನಾಮೆ ಕೊಡಬೇಕಾದ್ರೆ ನಮ್ಮ ಕಾರ್ಯಕರ್ತರನ್ನು ಕೇಳಬೇಕಾಗಿತ್ತು. ನಮ್ಗೆ ಅದೇ ಬೇಕಾಗಿರೋದು. ಅನುದಾನ ಕೊಟ್ಟು ಕೆಲಸ ಮಾಡಿದ್ದಾರೆ ಕುಮಾರಸ್ವಾಮಿ 45 ಕೋಟಿ ಸಾವಿರ ಲೋಕಲಯ್ಯನವರು ಪಕ್ಷ ಬಿಟ್ಟು ಹೋದ್ರು. ಕುಮಾರಸ್ವಾಮಿನ ಕೂಡ ಸಮ್ಮಿಶ್ರ ಸರ್ಕಾರ ಮಾಡ್ಕೋಬೇಕಿದ್ರೆ ಅವ್ರ ಜೊತೆ ಹೋಗಲ್ಲ, ಇವ್ರ ಜೊತೆನೂ ಹೋಗಲ್ಲ ಅಂದ್ರು. ಇವರು ಕೇಳಬೇಕಾಗಿ ಸಮ್ಮಿಶ್ರ ಸರ್ಕಾರ ಮೈತ್ರಿ ಜೈ ವಿಜಯ ಭಾರತಿ ಪಾರ್ಟಿಯಿಂದ ಹೌದು ಮೇಡಮ್. ಈಗ ಉದ್ದೇಶ ಏನಾಗಿದೆ ಅಂದ್ರೆ, ಇವರುಗಳ ಕಿತ್ತಾಡದಿಂದ ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ತಗೊಂಬಂದಿದ್ದಾರೆ ಬೇಕಾದಷ್ಟು ಅನುದಾನ, ಅವ್ರು ಸ್ವಂತಕ್ಕೆ ಬಳಸ್ಕೊಂಡಿದ್ದಾರೆ, ಅವ್ರ ಇಷ್ಟಾರ್ಥಕ್ಕೆ ಬಳಸ್ಕೊಂಡಿದ್ದಾರೆ. ಇಲ್ಲಿ ಅಭಿವೃದ್ಧಿ ಆಗೋಕೆ ಬಹಳಷ್ಟು ನೋವಿದೆ. ಇಲ್ಲಿ ನಿರುದ್ಯೋಗ ಸಮಸ್ಯೆ, ಬಡತನ ಹೊಟ್ಟೆಗೆ ಇಟ್ಟಿಲ್ಲ, ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಪರಿಹಾರ ನಮ್ಮ ಜೈ ವಿಜಯ ಭಾರತಿ ಪಾರ್ಟಿ. ಲಕ್ಷ್ಮಿ ಲೇಔಟ್ನಿಂದ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಜನ ಯಾವ ರೀತಿಯಾಗಿ ಮತ್ತು ಪಕ್ಷದ ಕಾರ್ಯಕರ್ತರುಗಳು ಯಾವ ರೀತಿಯಾಗಿ ಮುಗಿಬೀಳ್ತಾ ಇದ್ದಾರೆ, ಯಾವೆಲ್ಲ ಕಾರಣದಿಂದ ಬೈ ಎಲೆಕ್ಷನ್ ಎದುರಿಸಬೇಕಾಯ್ತು ಮತ್ತು ಅಲ್ಲಿ ಅಭಿವೃದ್ಧಿ ವಿಚಾರವಾಗಿ ಮಾತನಾಡ್ತಾ ಇದ್ರು. ಇನ್ನು ನಂದಿನಿ ಲೇಔಟ್ನಿಂದ ಸ್ವತಃ ನಂದಿನಿ ಮಾಹಿತಿಯನ್ನ ಕೊಡ್ತಾರೆ. ನಂದಿನಿ ಲೇಔಟ್ನಲ್ಲಿ ಜನರ ಅಭಿಪ್ರಾಯ ಬೈ ಎಲೆಕ್ಷನ್ ವಿಚಾರವಾಗಿ ಮತ್ತು ಮತ ನೀಡುವಂತಹ ವಿಚಾರವಾಗಿ ಏನ್ ಬರ್ತಾ ಇದೆ ನಂದಿನಿ? ನೇರವಾಗಿ ನಾವು ಈಗಾಗಲೇ ಇವರು ಆದ್ರೆ ಒಬ್ರಿಗೊಬ್ರು ಪಾಯಿಂಟ್ ಏನೋ ಶುರು ಮಾಡ್ಕೊಂಡಿದ್ದಾರೆ. ನಾವು ಮೊದಲಿಗೆ ಇದು JDS ನ ಭದ್ರಕೋಟಿ ಆಗಿತ್ತು. JDS ಅವ್ರನ್ನ ಕೇಳೋಣ. ನಿಮ್ಮಲ್ಲಿದ್ದ ಕ್ಯಾಂಡಿಡೇಟ್ ಪಕ್ಷಾಂತರ ಮಾಡಿದ್ರು, ಯಾವ ರೀತಿ ಇವಾಗ ನೀವು ಜನರ ಬಳಿ ಹೋಗಿದ್ದೀರಿ? ಮೇಡಮ್, ನೀವ್ ಹೇಳಿದೇನು ನಾನು ಕೇಳಿಸ್? ನಿಮ್ಮ ಅಭ್ಯರ್ಥಿ ಇವಾಗ ಬೇರೆ ಪಕ್ಷಕ್ಕೆ ಹೊರಟೋಗ್ಬಿಟ್ರು BJPಗೆ, ನೀವು ಹೊಸ ಅಭ್ಯರ್ಥಿನ ಯಾವ ರೀತಿ ಪ್ರಚಾರ ಮಾಡ್ತಿದ್ದೀರಿ? ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಯಾರ್ಯಾರು ಏನೇನ್ ಮಾಡ್ತಾರೆ ಅವ್ರು ಮಾಡ್ಕೊಳ್ಳಿ, ದೇವ್ರು ಚೆನ್ನಾಗಿ ಶಕ್ತಿ ತುಂಬಲಿ ಅವ್ರಿಗೆ. ನಮ್ ಕೆಲ್ಸ ಏನು, ನಾವು ಮಾಡ್ಕೊಂಡು ಹೋಗ್ತೀವಿ. ಫಲಾನುಫಲ ಭಗವಂತನ್ ಬಿಟ್ಟಿದೀವಿ. ಆದ್ರೆ ನಾವು ಮಾಡೋ ಕೆಲಸದಲ್ಲಿ ನ್ಯಾಯ ಧರ್ಮ ನೀತಿನ ಕಾಪಾಡ್ಕೊಳ್ತಾ ಇದೀವಿ, ಅದನ್ನ ಮುಂದುವರ್ಸ್ಕೊಂಡೇ ಹೋಗ್ತಾ ಇರ್ತೀವಿ. ನಿಮ್ಮ ಅಭ್ಯರ್ಥಿ ಗೆಲುವು ಸಾಧ್ಯನಾ? ಈಗಾಗಲೇ ಗೋಪಾಲಯ್ಯ ಹಲವು ಬಾರಿ ಗೆದ್ದಿದ್ದಾರೆ, ಈ ಮಧ್ಯೆ ನಿಮ್ ಗೆಲುವು ಸಾಧ್ಯನಾ? ನಮ್ಮ ಅಭ್ಯರ್ಥಿ ಅಂತ ನಾವು ಮಾಡ್ತಾ ಇಲ್ಲ, ನಮ್ಮ JDS ಪಕ್ಷ ಅಂತ ನಾವು ಮಾಡ್ತಾ ಇದೀವಿ. JDS ಪಕ್ಷ ಗೆಲ್ಲೇಬೇಕು, ಎಲ್ಲವರೆಗೂ ಹೋರಾಟ ಮಾಡ್ತೀವಿ, ಮತ ಕೇಳ್ತೀವಿ. ಪ್ರತಿಯೊಬ್ರು ಮನೇಲೂ ಮತನ ಹಾಕಿ ಅಂತ ಮಾಡಿರೋ ಕೆಲಸ ಹಿಡಿದು ನ್ಯಾಯ ಕೇಳ್ತೀವಿ. JDS ಶಾಸಕರು ನಿಮ್ ಪಕ್ಷಕ್ಕೆ ಬಂದ್ರು ಸರ್, ಇದು ವರ್ಕೌಟ್ ಆಗುತ್ತೆ ಅನ್ಸುತ್ತಾ? ನಿಮ್ BJPಯಲ್ಲಿ ಮೂಲ ಈಗಾಗಲೇ ಬೇರೆ ಜನ ಸಾಕಷ್ಟು ಆಕಾಂಕ್ಷಿಗಳಿದ್ರು, ಟಿಕೆಟ್ ಆಕಾಂಕ್ಷಿಗಳು, ಅವ್ರ ಮಧ್ಯೆ ಈಗ JDS ನಿಂದ ಬಂದಿರೋರ್ಗು ಒಲಿಯುತ್ತಾ ನಿಮ್ BJP? ನೂರಕ್ಕೆ ನೂರು ಪಾಲು ನಮ್ಗೆ ಒಳ್ಳೆ ಅಭ್ಯರ್ಥಿ ಸಿಕ್ಕಿದ್ದಾರೆ, ಅವ್ರು ಮಾಡಿದ ಅಭಿವೃದ್ಧಿ ಕೆಲಸದಿಂದ ನಾವು 100% ಗೆಲ್ತೀವಿ. ಅತಿ ಹೆಚ್ಚಿನ ಮತದಿಂದ ನಾವು ಗೆಲ್ತೀವಿ. ಜನಕ್ಕೆ ಏನಂತ ಕೇಳ್ತೀರಿ? ಅನರ್ಹರು, ಅವರಿಂದನೇ ಚುನಾವಣೆ ಬಂದಿರೋದು, ಯಾವ ರೀತಿ ಜನದ ಮುಂದೆ ಹೋಗ್ತಿದ್ರಿ ನೀವು? ನೋಡಿ, ಅವರಿಗೆ ಅವ್ರ ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ.
ಅವ್ರು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ನಮ್ಮ ಅವ್ರು ಮಾಡಿದ ಅಭಿವೃದ್ಧಿ ಕೆಲಸದ ಮೇಲೆ ನಮ್ಮ ಪಕ್ಷ ಅವರನ್ನು ತಗೊಂಡಿದೆ. ಅವರು ಹೈಕಮಾಂಡ್ ಒಪ್ಪಿಕೊಂಡು ಅವ್ರು ಮಾಡಿದ ಕೆಲಸಕ್ಕೆ ಅವ್ರ ಅಭಿವೃದ್ಧಿ ಮೇಲೆ ಈ ಬಾರಿ ಕೂಡ ಅತಿ ಹೆಚ್ಚಿನ ಮತದಿಂದ ನಮ್ಮ ಬಿಜೆಪಿಯಿಂದ ಅವರು ಗೆಲ್ತಾರೆ. ಅಭಿವೃದ್ಧಿ ಮಾಡಕ್ಕಾಗಿಲ್ಲ ಅಂತ ತಾನೇ ಅಭ್ಯರ್ಥಿ ನಿಮ್ಮ ಹತ್ರ ಬಂದಿದ್ದೀವಿ. ಯಾವ ಅಭ್ಯರ್ಥಿ? ಈಗಾಗಲೇ ಜೆಡಿಎಸ್ ನಿಂದ ಬಂದವರು ಅಭಿವೃದ್ಧಿ ಮಾಡಕ್ಕಾಗಲ್ಲ ಅಂತ ತಾನೇ ಬಂದಿದ್ದು. ಅಭಿವೃದ್ಧಿ ಮಾಡಕ್ಕಾಗಲ್ಲ, ಅಭಿವೃದ್ಧಿಗೆ ಪೂರಕವಾದಂತಹ ಅನುದಾನ ಆಗಲಿ ಅಭಿವೃದ್ಧಿ ಸಮೋಟ ಆಗಲಿ ಪಕ್ಷ ತೊರೆದು ಬಂದಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ, ಕ್ಷೇತ್ರದ ಜನತೆ ಅಭಿವೃದ್ಧಿಗೋಸ್ಕರ ಮಾತ್ರನೇ ಪಕ್ಷ ತೊರೆದು ನಮ್ಮ ಬಿಜೆಪಿ ಪಕ್ಷಕ್ಕೆ ಬಂದಿದ್ದಾರೆ. ಅವ್ರ ಅನುಗ್ರಹ ಜನರ ಆಶೀರ್ವಾದ ಇದ್ದೇ ಇರ್ತಿತ್ತು. ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಸಹ ಕೇಳ್ಬೋದು. ಕಾಂಗ್ರೆಸ್ ಯಾವ ರೀತಿ ಮತ ಕೇಳ್ತಿದ್ರೆ? ಕಾಂಗ್ರೆಸ್ ಅವರು ಯಾವ ರೀತಿ? ಒಂದ್ ನಿಮಿಷ, ಬಿಜೆಪಿ ಅವರು ಹೇಳಿದ್ರು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ರಾಜೇಂದ್ರ ಕುಮಾರ್ ಹೇಳಿದ್ರು. ಇದೇ ರಾಜೇಂದ್ರ ಕುಮಾರ್ ಇದೇ ಬಿಜೆಪಿ ಅವರು ಈಗೇನ್ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ? ಅವ್ರು ಮಾಡಿರೋ ಅಭಿವೃದ್ಧಿ ಕಾರ್ಯದಲ್ಲಿ ಗೊಂದಲ ಆಗಿದೆ, ಅವ್ಯವಹಾರ ಆಗಿದೆ ಅಂತೇಳಿ ಎಸಿಪಿಗೆ ಹೋಗಿದ್ದಾರೆ, ಕೋರ್ಟ್ಗೆ, ಲೋಕಾಯುಕ್ತಕ್ಕೆ ಹೋಗಿದ್ದಾರೆ ಅಭ್ಯರ್ಥಿ ವಿರುದ್ಧ, ಶಾಸಕರ ವಿರುದ್ಧ. ಇವರೇ ಆ ಶಾಸಕರ ವಿರುದ್ಧ ಲೋಕಾಯುಕ್ತಕ್ಕೆ ಹೋದಂತವ್ರು. ಅದು ಇನ್ನು ಇತ್ಯರ್ಥನೇ ಆಗಿಲ್ಲ ಲೋಕಾಯುಕ್ತದಲ್ಲಿ. ಇದೇ ಬಿಜೆಪಿ ಅವರು ಆ ಶಾಸಕ ಅಭ್ಯರ್ಥಿ ವಿರುದ್ಧ ಲೋಕಾಯುಕ್ತಕ್ಕೆ ಹೋಗಿದ್ರು. ಅವಾಗ ಇವ್ರಿಗೆ ಅವ್ರು ಕೆಟ್ಟವರಾಗಿದ್ರು, ಈಗ ಅವ್ರಿಗೆ ಒಳ್ಳೆಯವರು. ಯಾಕೆಂದ್ರೆ ದುಡ್ಡು ಚೆನ್ನಾಗಿ ಚೆಲ್ತಾ ಇದ್ದಾರೆ, ದುಡ್ಡಿಗೆ ಎಲ್ಲರೂ ಮಾರಾಟ ಆಗಿದ್ದಾರೆ. ಎಲ್ಲರೂ ಸಹ ಈ ಹಿಂದೆ ಹೊಗಳ್ತಿದ್ರು, ಈಗ ಪಕ್ಷಾಂತರ ಆದ್ಮೇಲೆ ಅವ್ರನ್ನೇ ವಹಿಸ್ಕೊಳ್ತಿದ್ದಾರೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರ ಆಂಬೋಣ ಒಂದೇ ಆಗಿದೆ, ನಮ್ಮ ಅಭ್ಯರ್ಥಿಗಳ ಪರ ನಾವು ಪ್ರಚಾರ ಮಾಡ್ತಿದೀವಿ, ಉಳಿದಿದ್ದು ಜನಕ್ಕೆ ಬಿಟ್ಟಿದೀವಿ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ.